ಹಾಯ್, ವೆಲ್ಕಮ್ ಟು ಶಾನ್ವಿತ ಲಾಕ್ಸ್ ಇನ್ ಕನ್ನಡ. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ವೆಲ್ಕಮ್ ಟು ಶಾನ್ವಿತ ಲಾಕ್ಸ್ ಇನ್ ಕನ್ನಡ. ನಾನು ನಿಮ್ಮೆಲ್ಲರ ಪ್ರೀತಿಯ ಸೌಮ್ಯಾ ಗೌಡ. ಸೊ ಫ್ರೆಂಡ್ಸ್, ತುಂಬಾ ದಿನಗಳು ನೀವು ಕೇಳ್ತಾನೆ ಇದ್ರಿ, ಕಮೆಂಟ್ ಮಾಡ್ತಾನೆ ಇದ್ರಿ, ಸೊ ಯಾಕೆ ಸಿಸ್ಟರ್ ನೀವು ವಿಡಿಯೋಸ್ ನ ತುಂಬಾ ಡಿಲೇ ಆಗಿ ಅಪ್ಲೋಡ್ ಮಾಡ್ತಿದ್ದೀರಾ, ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಹಾಕ್ತಿಲ್ಲ ಅಂತ. ಐ ಆಮ್ ಸೋ ಸಾರಿ. ಮನೆಯಲ್ಲಿ ಸ್ವಲ್ಪ ಫಂಕ್ಷನ್ಸ್ ಅದು ಇದು ಅನ್ಕೊಂಡು ಓಡಾಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಆಗ್ತಾ ಇತ್ತು, ಅದರಿಂದ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಬಟ್ ಐ ಆಮ್ ಶೋರ್ ಇವತ್ತಿಂದ ನಾನು ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬರುತ್ತೆ ಅಂತ ನಾನು ನಿಮ್ಗೆಲ್ರಿಗೂ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋನಲ್ಲಿ ಏನ್ ಸ್ಪೆಷಲ್ ಅಂತ ನೋಡ್ಕೊಂಡ್ಬರೋಣ, ಬನ್ನಿ. ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋನಲ್ಲಿ ಸಮ್ಮರ್ ಅಲ್ಲಿ ಬಾಡಿನ ಹೇಗೆ ಕೂಲ್ ಆಗಿ ಇಟ್ಕೋಬಹುದು ಅಂತ ಒಂದು ಹೆಲ್ತ್ ಡ್ರಿಂಕ್ ನ ಹೇಳ್ಕೊಡ್ತಿದ್ದೀನಿ. ಈ ಹೆಲ್ತ್ ಡ್ರಿಂಕ್ ನ ನೀವು ಫಾಲೋ ಮಾಡಿದ್ರೆ ಸಮ್ಮರ್ ಅಲ್ಲಿ ಕೂಡ ಕೂಲ್ ಆಗಿರ್ಬೋದು. ಸೊ ಆ ಹೆಲ್ತ್ ಡ್ರಿಂಕ್ ಯಾವ ರೀತಿ ಮಾಡೋದು, ಅದರಿಂದ ನಿಮ್ಗೆ ಏನೇನ್ ಬೆನಿಫಿಟ್ ಸಿಗುತ್ತೆ ಅಂತ ಕೂಡ ನಾನು ಇವತ್ತು ನಿಮ್ಗೆ ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ, ಸಮ್ಮರ್ ನಲ್ಲಿ ನೀವು ವಾಟರ್ ನ ಜಾಸ್ತಿ ತಗೋಬೇಕಾಗತ್ತೆ ಫ್ರೆಂಡ್ಸ್. ಯಾಕಂದ್ರೆ ನಾರ್ಮಲ್ ಡೇಸ್ ಗಿಂತ ಸಮ್ಮರ್ ಅಲ್ಲಿ ಬಿಸಿಲು ತುಂಬಾ ಅಂದ್ರೆ ತುಂಬಾ ಇರುತ್ತೆ. ಆಫ್ಟರ್ 11 o'clock ಆಚೆ ಹೋಗ್ಬೇಕಂದ್ರೆ ಭಯ ಆಗುತ್ತೆ. ಅದೇ ಎಸ್ಪೆಷಲಿ ಹೆಣ್ಮಕ್ಳಂತೂ ಅಪ್ಪ, ಆಚೆ ಹೋದ್ರೆ ಸಾಕು ಟ್ಯಾನ್ ಆಗ್ಬಿಡುತ್ತೆ, ಫೇಸ್ ಕೈ ಕಾಲೆಲ್ಲ ಟ್ಯಾನ್ ಆಗ್ಬಿಡುತ್ತೆ ಅಂತ ಹೇಳಿ ಇವಾಗೆಲ್ಲ ಸನ್ಸ್ಕ್ರೀನ್ ಲೋಷನ್ ಎಲ್ಲ ಹಚ್ಕೊಂಡು ಹೊರಗಡೆ ಓಡಾಡಿ. ಇದ್ರ ಜೊತೆಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕೊರೋನಾ ವೈರಸ್ ಬೇರೆ, ಇಂಡಿಯಾದಲ್ಲಿ ಆಲ್ಮೋಸ್ಟ್ 40-45 ಮೆಂಬರ್ಸ್ ನ ಗುರುತಿಸಿದ್ದಾರೆ ಇಂಡಿಯಾದಲ್ಲಿ. ಸೊ ಅದರಲ್ಲಿ ಪಾಸಿಟಿವ್ ಕೂಡ ಕೆಲವೊಬ್ಬರಿಗೆ ಬಂದಿದೆ. ಆದ್ರಿಂದ ನೀವು ಜಾಸ್ತಿ ಹೊರಗಡೆ ಓಡಾಡೋದಿದ್ರೆ, ಜಾಸ್ತಿ ಜನಗಳು ಇರುವಂತ ಪ್ಲೇಸ್ಗೆ ನೀವು ಹೋಗೋದಿದ್ರೆ ಅದನ್ನ ಖಂಡಿತವಾಗ್ಲೂ ಅವಾಯ್ಡ್ ಮಾಡಿ, ಯೂಸ್ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಅವಾಯ್ಡ್ ಮಾಡಿ. ಆದಷ್ಟು ನಿಮ್ಮ ಕೈ ಕಾಲ್ಗಳನ್ನ ಆಚೆ ಹೋಗಿ ಬಂದ್ಮೇಲೆ ವಾಶ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನೀವೊಂದು 20 seconds ಆದ್ರೂ ನಿಮ್ಮ ಕೈನ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಹೊರ್ಗಡೆ ಇದ್ದೀರಾ ಅಂತಂದ್ರೆ ಸ್ಯಾನಿಟೈಸರ್ ನ ಯೂಸ್ ಮಾಡಿ, ಜನಗಳಿರೋ ಕಡೆ ನೀವು ಓಡಾಡ್ತಿದ್ದೀರಾ ಅಂದ್ರೆ ಸ್ಯಾನಿಟೈಸರ್ ಗಳನ್ನ ಯೂಸ್ ಮಾಡ್ಬೇಕಾಗತ್ತೆ. ಮತ್ತೆ ಮಾಸ್ಕ್ ನ ಯೂಸ್ ಮಾಡಿ. ಇವಾಗ ಫಾರ್ ಎಕ್ಸಾಂಪಲ್ ಸ್ಕೂಲ್ಗಳಲ್ಲೂ ಕೂಡ ಎಲ್ಲಾ ಮಕ್ಳಿಗೂ ಕೂಡ ಹೇಳಿದ್ದಾರೆ ಸ್ಯಾನಿಟೈಸರ್ ಕಂಪಲ್ಸರಿ ತರಬೇಕು, ಹಾಗೆ ಮಾಸ್ಕ್ ಹಾಕೊಂಡು ಬರಬೇಕು ಅಂತ. ಸೊ ಬಿ ಕೇರ್ಫುಲ್ ಅಂತ ಎಲ್ರಿಗೂ ನನ್ನ ಸ್ನೇಹಿತರಿಗೂ ಹೇಳ್ಕೊಳ್ತಿದ್ದೀನಿ ಈ ವಿಡಿಯೋ ಮುಖಾಂತರ. ಇದ್ರ ಜೊತೆಗೆ ನಾನು ಸಮ್ಮರ್ ಡ್ರಿಂಕ್ ಹೇಳ್ಕೊಡ್ತೀನಿ ಅಂತ ಹೇಳಿದೆ, ಬಾಡಿ ಕೂಲ್ ಆಗುವಂತ ಡ್ರಿಂಕ್. ಸೊ ಬನ್ನಿ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ರೀತಿ ಮಾಡೋದು, ಸಿಕ್ಕಾಪಡೆ ಟೇಸ್ಟಿ ಆಗಿರುತ್ತೆ. ಒಂದ್ ಸತಿ ನೀವು ಈ ಡ್ರಿಂಕ್ ನ ಕುಡೀರಿ, ವಾಟರ್ ಬಿಟ್ಟು ಇದನ್ನೇ ಕುಡಿಬಹುದು ನೀವು. ಫುಲ್ ಡೇ ಒಂದು ಜ್ಯೂಸ್ ಬಾಟಲ್ ಹಾಕೊಂಡು ಎವ್ರಿ ಡೇ ಇದನ್ನ ನೀವು ಕುಡಿಬಹುದು. ಸೊ ಅದು ಯಾವ ರೀತಿ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಬನ್ನಿ ನೋಡೋಣ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಒಂದು ಗ್ಲಾಸ್ ನಷ್ಟು ನಾರ್ಮಲ್ ನೀರ್ನ ತಗೊಂಡಿದ್ದೀನಿ. ನಾರ್ಮಲ್ ಟೆಂಪರೇಚರ್ ಅಲ್ಲಿ ಇರುವಂತ ವಾಟರ್ ನ ತಗೊಂಡಿದ್ದೀನಿ, ಫಿಲ್ಟರ್ ವಾಟರ್ ಇದು. ಸೊ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರೋದು ಬಂದು, ನೀವು ನೋಡ್ತಿರ್ಬೋದು, ಒಂದು ಪುದೀನ ಎಲೆ ತಗೊಂಡಿದ್ದೀನಿ. ಒಂದು 5 esalu ಇರುವಂತ ಪುದೀನ ಎಲೆನ ತಗೊಂಡಿದ್ದೀನಿ. ಇಲ್ಲಿ ಬಂದು ನಿಮ್ಗೆ ಇದೇನ್ ನೋಡ್ತಿದ್ದೀರಾ, ಇದು ಕಾಮ ಕಸ್ತೂರಿ ಬೀಜ ಅಂತ ಹೇಳ್ತಾರೆ. ನೀವು ನೋಡ್ತಿದ್ದೀರಲ್ಲ, ಇದು ಇಂಗ್ಲಿಷ್ ನಲ್ಲಿ ಸಬ್ಜಾ ಸೀಡ್ಸ್ ಅಂತಾನು ಹೇಳ್ತಾರೆ. ಇದು ಎಲ್ಲಾ ನಿಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ ನೀವೇನ್ ದಿನಸಿ ಅಂಗಡಿಗಳಲ್ಲಿ ಸಾಮಾನ್ಯ ಪರ್ಚೇಸ್ ಮಾಡಕ್ ಹೋಗ್ತೀರಾ, ಆ ಅಂಗಡಿನಲ್ಲಿ ಸಿಗುತ್ತೆ ಸಬ್ಜಾ ಸೀಡ್ಸ್ ಅಂತ ಕೇಳಿ ಕೊಡ್ತಾರೆ. ಇದು ನಿಮ್ಗೆ ಪ್ರೈಸ್ ಕೂಡ ಕಡಿಮೆನೆ ಇದೆ, ಜಾಸ್ತಿ ಏನಿಲ್ಲ. ಇದನ್ನ ತಗೊಂಬಂದು ಇಟ್ಕೊಳ್ಳಿ ಮನೆಯಲ್ಲಿ. ಇದು ಬಂದು ಕೆಂಪು ಕಲ್ಸಕ್ರೆ, ನಿಮಗೆ ಗೊತ್ತಿರುತ್ತೆ. ಇದು ಬಂದು ನಾನು ಒಂದು ಇಂಚಷ್ಟು ತಗೊಂಡಿದ್ದೀನಿ. ಸೊ ಇಲ್ಲಿ ನನಗೆ ಒಂದು ಗ್ಲಾಸ್ನಷ್ಟು ಮಾತ್ರ ಮಾಡಿ ತೋರಿಸ್ತಿದ್ದೀನಿ. ನಿಮಗೆ ಬೇಕಂತಂದ್ರೆ ನೀವು ನಾರ್ಮಲ್ ಆಗಿ ಫಾರ್ ಕ್ವಾಂಟಿಟಿ ವಾಟರ್ನ ನೀವು ಜಾಸ್ತಿ ಯೂಸ್ ಮಾಡ್ತೀರಾ ಅಂದರೆ ನೀವಿನ್ನ ಸಬ್ಜಾ ಸೀಡ್ಸ್ನ ಜಾಸ್ತಿ ತಗೊಳ್ಳಿ, ಮತ್ತೆ ಕಲ್ಸಕ್ರೆ ಕೂಡ ಸ್ವಲ್ಪ ಜಾಸ್ತಿ ತಗೊಳ್ಳಿ. ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ಮಾತ್ರ ಮಾಡ್ತಾ ಇದ್ದೀನಿ, ಅದರಿಂದ ಇವಾಗ ನಾನು ಇಷ್ಟು ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೀನಿ. ಸೊ ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ನೀವು ಈ ಕಲ್ಸಕ್ರೆ ಏನು ತಗೊಂಡಿದ್ದೀರಾ ಅದನ್ನ ಈ ನೀರಿಗೆ ಹಾಕೊಳ್ಳಿ. ಹಾಕಿದ ನಂತರ ಈ ಸಬ್ಜಾ ಸೀಡ್ಸ್ ಏನಿದೆ ಇದನ್ನು ಕೂಡ ಇದೇ ನೀರಿಗೆ ಹಾಕಬೇಕು. ಈ ರೀತಿಯಾಗಿ ಎಲ್ಲ ಸಬ್ಜಾ ಸೀಡ್ಸನ್ನು ಅದಕ್ಕೆ ಹಾಕೊಳ್ಳಿ. ಹಾಕಿದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ವಾಟರಲ್ಲಿ ಅದು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ.
ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ನೋಡ್ತಿದ್ದೀರಲ್ಲ ಹಾಕಿದ್ಮೇಲೆ ಅದು ಸ್ವಲ್ಪ ದಪ್ಪ ಆಗ್ತಾ ಇದೆ, ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಒಂದೆರಡು ಸತಿ ಈ ಥರ ಸ್ಪೂನ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಈ ಪುದೀನ ಎಲೆ ಏನು ತೊಗೊಂಡಿದ್ದೀವಿ ಇದನ್ನು ಒಂದು ಸತಿ ನೀಟಾಗಿ ವಾಶ್ ಮಾಡ್ಕೊಂಬಿಡಿ. ನೋಡಿ ಫ್ರೆಂಡ್ಸ್, ನಾನು ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಇದಕ್ಕೇ ಇದನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಆ್ಯಡ್ ಮಾಡಿದ ನಂತರ ಏನಿಲ್ಲ, ಈ ರೀತಿ ಹಾಕಿದ ನಂತರ ಒಂದು ಪ್ಲೇಟ್ನ ಇದ್ರ ಮೇಲಿದ್ದರೆ ಕ್ಲೋಸ್ ಮಾಡಿ ಹಾಫ್ ಆನ್ ಅವರಿಂದ ಒನ್ ಅವರ್ ಇದನ್ನು ಹೀಗೆ ಬಿಡಿ. ನೀವೇನಾದರೂ ನೈಟ್ ಈ ರೀತಿಯಾಗಿ ಮಾಡ್ಕೊಳ್ತೀರಾ ಅಂತಂದರೆ ಕಂಪ್ಲೀಟ್ ಓವರ್ ನೈಟ್ ಇದನ್ನು ಬಿಟ್ಟು ಕೂಡ ಮಾರ್ನಿಂಗ್ ನೀವು ಖಾಲಿ ಹೊಟ್ಟೆನಲ್ಲೂ ಕುಡಿಬೋದು. ಅಥವಾ ಹೋಲ್ ಡೇ ನೀವು ಜಾಸ್ತಿ ನೀರನ್ನ ಇಟ್ಕೊಂಡಿದ್ರೆ ಹೋಲ್ ಡೇ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ನೀವು ಸಬ್ಜಾ ಸೀಡ್ಸ್ ಏನು ಹಾಕ್ಕೊಂಡಿದ್ದೀರಾ ಅದೆಲ್ಲ ಈ ರೀತಿಯಾಗಿ ದಪ್ಪ ದಪ್ಪ ಆಗುತ್ತೆ, ಇನ್ನ ದಪ್ಪ ಆಗುತ್ತೆ ಒಂದು ಹಾಫ್ ಆನ್ ಅವರ್ ಬಿಟ್ಟ ನಂತರ. ಇದನ್ನ ನಾನು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಇವಾಗ ನಾನು ಹಾಫ್ ಆನ್ ಅವರ್ ಆದ್ಮೇಲೆ ಈ ಪ್ಲೇಟ್ ಏನ್ ಮುಚ್ಚಿದ್ವಿ ಅದನ್ನ ಓಪನ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ನಾವು ಸಬ್ಜಾ ಸೀಡ್ಸ್ ಹಾಕಿದ್ವಲ್ಲ ಅದೆಲ್ಲ ಇವಾಗ ನೀಟಾಗಿ ನೋಡಿ ಈ ರೀತಿಯಾಗಿದೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಿದ್ದೀರಲ್ಲ ದಪ್ಪ ದಪ್ಪ ಆಗಿದೆ, ಮತ್ತೆ ನಿಮ್ಗೆ ಕಲ್ ಸಕ್ಕರೆ ಕೂಡ ಚೆನ್ನಾಗಿ ಕರಗಿದೆ ಇದರಲ್ಲಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ನೀವು ಡ್ರಿಂಕ್ ಮಾಡ್ಲಿಕ್ಕೆ ರೆಡಿ ಆಗಿದೆ. ಇದನ್ನ ನೀವು ಇವಾಗ ಸರ್ವ್ ಮಾಡ್ಕೊಬಹುದು. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಈ ಹೆಲ್ತ್ ಡ್ರಿಂಕ್ನ ನೀವು ಕುಡಿಯೋದ್ರಿಂದ ಇನ್ನೂ ಎರಡು ಬೆನಿಫಿಟ್ ಇದೆ. ಮೊದಲನೇದಾಗಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದು ಬಾಡಿ ಕೂಲಿಂಗ್ ಆಗುತ್ತೆ ಅಂತ, ಇದ್ರ ಜೊತೆಗೆ ನಿಮ್ಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ನೀವು ನಂಬೋದಿಲ್ಲ, ಈ ಹೆಲ್ತ್ ಡ್ರಿಂಕ್ನ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ನೋಡಿ, ನಿಮ್ಮ ವೆಯ್ಟ್ ಲಾಸ್ ಕೂಡ ತುಂಬಾ ಚೆನ್ನಾಗಾಗತ್ತೆ. ಮತ್ತೆ ಹೆಲ್ತಿ ಡಯಟ್ ಇದ್ರೆ ಮಾತ್ರ, ನೀವು ಚೆನ್ನಾಗಿ ಆಯಿಲ್ ಫುಡ್ಸ್ ಅದೆಲ್ಲ ತಿನ್ಬಿಟ್ಟು ಈ ಡ್ರಿಂಕ್ ಕುಡಿದ್ರೆ ವೆಯ್ಟ್ ಲಾಸ್ ಕಡಿಮೆ ಆಗೋದಿಲ್ಲ. ಹೆಲ್ತಿ ಡಯಟ್ ಜೊತೆಗೆ ಇದನ್ನು ಕೂಡ ತಗೊಳ್ಳಿ, ನಿಮ್ಮ ವೆಯ್ಟ್ ಲಾಸ್ ಕೂಡ ನಿಜವಾಗ್ಲೂ ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಫ್ರೆಂಡ್ಸ್, ಈ ಹೆಲ್ತ್ ಡ್ರಿಂಕ್ ಇಂದ ನೀವು ಕಾನ್ಸ್ಟಿಪೇಷನ್ ಕೂಡ ನೀವು ಕಡಿಮೆ ಮಾಡ್ಕೊಳ್ಬಹುದು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಗೇನಾದ್ರೂ ಮಲಬದ್ಧತೆ ಇತ್ತು ಅಂತಂದ್ರೆ ಈ ಜ್ಯೂಸ್ನ ನೀವು ಪ್ರತಿದಿನ ಬೆಳಗ್ಗೆ ಮತ್ತೆ ಸಂಜೆ, ಅಥವಾ ನಾನು ನಿಮ್ಗೆ ಯಾವ ರೀತಿಯಾಗಿ ಹೇಳಿದೆ ಜ್ಯೂಸ್ ಬಾಟಲ್ ಅಲ್ಲಿ ಮಾಡಿ ಇಟ್ಕೊಂಡು ಹೋಲ್ ಡೇ ನೀವು ಇದನ್ನ ಡ್ರಿಂಕ್ ಮಾಡಬಹುದು. ಕಾನ್ಸ್ಟಿಪೇಷನ್ ಬರೋದೇ ಇಲ್ಲ ನಿಮ್ಗೆ, ನಿಜವಾಗ್ಲೂ ಚೆನ್ನಾಗಿ ವರ್ಕ್ ಆಗತ್ತೆ. ಟ್ರೈ ಮಾಡಿ ನೋಡಿ, ಒಂದೇ ಜ್ಯೂಸ್ ಅಲ್ಲಿ ನಿಮ್ಗೆ 3 ಬೆನಿಫಿಟ್ ಸಿಗತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ನೋಡಿದ್ರಲ್ಲ ನಾರ್ಮಲ್ ಆಗಿ ನೀವು ಮನೆಯಲ್ಲೇ ಆರಾಮಾಗಿ ಈ ಹೆಲ್ತ್ ಡ್ರಿಂಕ್ನ ಮಾಡಿಕೊಂಡು ನಿಮ್ಮ ಬಾಡಿನ ಕೂಲ್ ಆಗಿ ಮಾಡ್ಕೊಬಹುದು. ಇವಾಗ ಸಮ್ಮರ್ ಆಗಿರೋದ್ರಿಂದ ನೀವು ಆದಷ್ಟು ಬಾಡಿನ ತಂಪಾಗಿಟ್ಕೊಳ್ಳಿ, ಮಜ್ಜಿಗೆ ಕುಡೀರಿ. ನನ್ನ ಮಸಾಲ ಮಜ್ಜಿಗೆ ಮಾಡೋದು ಕೂಡ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ಆ ಲಿಂಕ್ನ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಬಹುದು. ಮತ್ತೆ ಎಷ್ಟೊಂದು ಜನ ಕೇಳ್ತಿದ್ದೀರಾ ರಾಗಿ ಅಂಬ್ಲಿ ಯಾವ ರೀತಿ ಮಾಡೋದು ಅಂತ, ಖಂಡಿತವಾಗ್ಲೂ ನಾನು ಮುಂದಿನ ವಿಡಿಯೋಗಳಲ್ಲಿ ರಾಗಿ ಅಂಬ್ಲಿನೂ ಕೂಡ ಅತಿ ಶೀಘ್ರದಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ ಹೇಳಿ. ಮತ್ತೆ ಎಳ್ನೀರ ಕುಡೀರಿ ಆದಷ್ಟು, 2 ದಿನಕ್ಕೆ ಒಂದ್ಸತಿ ಈ ರೀತಿಯಾಗಿ ಎಳ್ನೀರ್ನ ಕುಡೀರಿ. ಮತ್ತೆ ನೀರ್ನ ಜಾಸ್ತಿ ಕುಡೀರಿ ಸಮ್ಮರ್ ಅಲ್ಲಿ, ಸೊ ಅವಾಗ ನಿಮ್ ಬಾಡಿ ಆಟೋಮೆಟಿಕ್ ಕೂಲ್ ಆಗಿರತ್ತೆ ಅಂತ ಹೇಳ್ತಾ, ಹೋಪ್ ನಿಮ್ಗೆ ಈ ಹೆಲ್ತ್ ಡ್ರಿಂಕ್ ಮತ್ತೆ ಬಾಡಿ ಕೂಲ್ ಡ್ರಿಂಕ್ ಅಂತ ಹೇಳ್ಬೋದು ಈ ಡ್ರಿಂಕ್ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಏನಾದ್ರೂ ನಿಮ್ಗೆ ಡೌಟ್ಸ್ ಇತ್ತಂದ್ರೆ ನಂಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಆದಷ್ಟು ನಾನು ಎಲ್ರಿಗೂ ಕೂಡ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಇನ್ನಷ್ಟು ಇದೇ ತರ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಶಾನ್ವಿತಾ ಬಾಕ್ಸಿಂಗ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು.